ಹಲೋ ಫ್ರೆಂಡ್ಸ್, ವೀನಾಸ್ ಲಿಟಲ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ಹಾಲನ್ನು ಯೂಸ್ ಮಾಡದೆ ಶಾವಿಗೆ ಪಾಯಸ ಅಥವಾ ವರ್ಮಿಸಲಿ ಖೀರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ರೆಸಿಪಿ, ತುಂಬ ಟೇಸ್ಟಾಗಿ ಬರುತ್ತೆ. ಎಷ್ಟೊತ್ತು ಇಟ್ಟರೂ ಕೂಡ ಇದು ಗಟ್ಟಿಯಾಗಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಲಿನ ಬದಲಿಗೆ ನಾವು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ ಯಾವುದು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋವನ್ನು ಎಂಡ್ವರೆಗೂ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಳ್ಳೋಣ. ಈಗ ಬಿಸಿ ತುಪ್ಪದಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿಯನ್ನು ಹುರ್ಕೋಬೇಕು. ಗೋಡಂಬಿ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗೋವರೆಗೆ ಇದನ್ನು ಚೆನ್ನಾಗಿ ಹುರಿಬೇಕು. ಗೋಡಂಬಿ ಈಗ ನೋಡಿ ಬ್ರೌನ್ ಆಗಿದೆ. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ತುಪ್ಪದಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ದ್ರಾಕ್ಷಿಯನ್ನು ಹುರ್ಕೊಳ್ಳೋಣ. ದ್ರಾಕ್ಷಿ ಬಲೂನ್ ಥರ ಉಬ್ಬು ಬರಬೇಕು, ಅಲ್ಲಿವರೆಗೆ ಹುರಿಬೇಕು. ಈಗ ನೋಡಿ ದ್ರಾಕ್ಷಿ ಉಬ್ಬಿದೆ. ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಒಂದು ಕಪ್ ಆಗುವಷ್ಟು ಶಾವಿಗೆಯನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹುರಿದಿರೋ ಶಾವಿಗೆ, ಆದರೂ ಕೂಡ ನಾನು ಮತ್ತೊಮ್ಮೆ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ವರೆಗೆ ಬರಬೇಕು, ಅಂದರೆ ಖೀರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಶಾವಿಗೆ ಬ್ರೌನ್ ಆಗೋವರೆಗೆ ಮತ್ತು ಘಮ್ ಅಂತ ಸ್ಮೆಲ್ ಬರೋವರೆಗೆ ಹುರಿಯೋಣ ಇದನ್ನು. ಈಗ ಹಾಲಿನ ಬದಲು ಹಾಕಲಿಕ್ಕೆ ನಾನು ಇಲ್ಲಿ ಕಾಯಿ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ಮಿಕ್ಸರಲ್ಲಿ ಒಂದು ಕಪ್ ತುರಿದ ಕಾಯಿ ಮತ್ತು ಎರಡು ಏಲಕ್ಕಿ ಮತ್ತು ಒಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಈ ರೀತಿ ಒಂದು ಸ್ಮೂತ್ ಆಗಿರೋ ಪೇಸ್ಟ್ ಮಾಡಬೇಕು. ಈಗ ಒಂದು ಪಾತ್ರೆ ಮೇಲೆ ಒಂದು ಸಣ್ಣ ಜರಡಿ ಇಟ್ಟು ಈ ಕಾಯಿಯ ಹಾಲನ್ನು ತೆಕ್ಕೋಬೇಕು. ಕಾಯಿ ಹಾಲು ತೆಗೆಯೋ ಪ್ರೊಸೆಸ್ಸು ನಿಮಗೆ ಗೊತ್ತಿರುತ್ತೆ. ಈ ರೀತಿ ಕಾಯನ್ನು ರುಬ್ಕೊಂಡು ಇದನ್ನು ಚೆನ್ನಾಗಿ ಹಿಚ್ಕಿ ಇದನ್ನು ಕಾಯಿ ಹಾಲು ತೆಗಿಬೇಕು. ಆ ಕಾಯನ್ನು ಎಸಿಬೇಡಿ. ಮತ್ತೊಮ್ಮೆ ಇದರ ಕಾಯಿ ಹಾಲನ್ನು ಸ್ವಲ್ಪ ತೆಳು ಕಾಯಿ ಹಾಲನ್ನು ತೆಕ್ಕೋಬೇಕಾಗುತ್ತೆ. ಈ ರೀತಿ ನಾವು ಕಾಯಿ ಹಾಲನ್ನು ತೆಕ್ಕೊಳ್ಳೋಣ. ಕಾಯಿ ಹಾಲು ಯೂಸ್ ಮಾಡಿ ಪಾಯಸ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ. ನಾವು ಹಾಲು ಹಾಕಿ ಮಾಡಿದ ಪಾಯಸ ಸ್ವಲ್ಪ ಹೊತ್ತಿಗೆಲ್ಲ ಗಟ್ಟಿಯಾಗಿಬಿಡುತ್ತೆ, ಆದರೆ ಕಾಯಿ ಹಾಲಲ್ಲಿ ಮಾಡಿರೋ ಪಾಯಸ ಆ ರೀತಿ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ ನಾನು ಕಾಯಿ ಹಾಲು ತೆಕ್ಕೊಂಡಿದ್ದೀನಿ. ಈ ದಪ್ಪ ಕಾಯಿ ಹಾಲನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಹಿಂಡಿರೋ ಕಾಯಿ ಇತ್ತಲ್ಲ, ಅದಕ್ಕೆ ಮತ್ತೆ ಒಂದು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿ ಮತ್ತೆ ಇದರದ್ದು ಒಂದು ತೆಳು ಹಾಲನ್ನು ತೆಕ್ಕೋಬೇಕು. ಮತ್ತೊಮ್ಮೆ ರುಬ್ಕೊಳ್ಳೋಣ ಇದನ್ನು. ಈಗ ತೆಳು ಕಾಯಿ ಹಾಲು ತೆಗೆಯೋದು ಕೂಡ ಸೇಮ್ ಪ್ರೊಸೆಸ್. ಇದನ್ನು ಒಂದು ಪಾತ್ರೆ ಮೇಲೆ ಒಂದು ಜರಡಿ ಇಟ್ಟು ಈ ಕಾಯಿ ಹಾಲನ್ನು ಹಾಕಿ ಇದನ್ನು ಹಿಂಡ್ಕೋಬೇಕಾಗುತ್ತೆ. ಈಗ ನೋಡಿ ತೆಳು ಕಾಯಿ ಹಾಲು ಕೂಡ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ ಶಾವಿಗೆ ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ, ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈ ರೀತಿ ಚೆನ್ನಾಗಿ ಹುರ್ಕೋಬೇಕು, ಅಂದ್ರಷ್ಟೇ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಈ ಹುರಿದ ಶಾವಿಗೆಗೆ ನಾನು ಫಸ್ಟ್ ತೆಗೆದಿದ್ವಲ್ಲ ಆ ದಪ್ಪ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಪಾತ್ರೆಯನ್ನು ತೊಳೆದು ಅದರ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಮ್ಮೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಬೇಯಲಿಕ್ಕೆ ಬಿಡಬೇಕು. ಈ ರೀತಿ ಶಾವಿಗೆ ಕಂಪ್ಲೀಟಾಗಿ ಕಾಯಿ ಹಾಲಲ್ಲೇ ಬೇಯಬೇಕು. ಈಗ ಇದನ್ನು ಮುಚ್ಚಿ ಕಾಯಿ ಹಾಲಲ್ಲಿ ಬೇಯಲಿಕ್ಕೆ ಬಿಡೋಣ. ನೋಡಿ ಈಗ ಕಾಯಿ ಹಾಲೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ, ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಎರಡು ಮೂರು ಸಲ ನಾನು ಈ ರೀತಿ ಸೌಂಡ್ ಹಾಕಿದ್ದೆ. ಈಗ ಇದಕ್ಕೆ ನಾನು ತೆಳು ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡನೇ ಸಲ ಮಾಡಿದ್ವಲ್ಲ ಆ ಕಾಯಿ ಹಾಲು. ಮತ್ತೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪಾಯಸ ತುಂಬ ದಪ್ಪ ಹೇಳನ್ಸಿದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು.
ಇದನ್ನು ನಾವು ಒಳ್ಳೆ ಥರ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಏಲಕ್ಕಿ ಪುಡಿ ಏನು ಹಾಕೋದು ಬೇಕಾಗಿಲ್ಲ, ಯಾಕಂದರೆ ಕಾಯಿ ಅರಿಬೇಕಾದ್ರೆ ನಾವು ಅದಕ್ಕೆ ಏಲಕ್ಕಿ ಹಾಕಿದ್ವಲ್ಲ, ಸೊ ಸಪ್ರೇಟಾಗಿ ಹಾಕೋದೇನು ಬೇಕಾಗಿಲ್ಲ. ನಿಮಗೆ ಬೇಕಿದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದರ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋವರೆಗೆ ಇದನ್ನು ಬೇಯಿಸೋಣ. ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಪಾಯಸ. ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಕೇಸರಿಯನ್ನು ಹಾಕ್ಕೊಂಡಿದ್ದೀನಿ. ಇದೇನು ಆಪ್ಷನಲ್ ಬೇಕು ಹೇಳಿಲ್ಲ, ನಿಮಗೆ ಇಷ್ಟ ಇದ್ದರೆ ಮನೆಯಲ್ಲಿ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಈಗ ಮತ್ತೊಮ್ಮೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮುಚ್ಚಿಟ್ಟು ಮತ್ತೊಂದು ಕುದಿ ಬೇಯಿಸಿದರೆ ಆಯಿತು. ನೋಡಿ ಕುದಿ ಬರ್ತಾ ಇದೆ. ಈಗ ಪಾಯಸ ಸವಿಯಲು ರೆಡಿಯಾಗಿದೆ. ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ, ಕನ್ಸಿಸ್ಟೆನ್ಸಿ ನೋಡಿ ನೀವು. ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಶಾವಿಗೆ ಪಾಯಸ ರೆಡಿಯಾಗಿ ಬಿಡುತ್ತೆ. ಸೊ ಫ್ರೆಂಡ್ಸ್, ಹೇಗನ್ನಿಸ್ತು ರೆಸಿಪಿ? ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮನ್ನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ನಿಮ್ಮ ಕಮೆಂಟನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಚಾನಲಲ್ಲಿ ನೆಕ್ಸ್ಟ್ ರೆಸಿಪಿ ಏನನ್ನು ನೀವು ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ವೀಕ್ ಭೇಟಿಯಾಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.